ಹಾಯ್, ನನ್ನ ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಈಗ ಕೆಲವು ದಿನಗಳ ಮುಂಚೆ ನಮ್ಮ ಭಾರತ ಸರ್ಕಾರ ಕೆಲವೊಂದು ಇನ್ಸ್ಟಂಟ್ ಆಗಿ ಲೋನ್ ಅನ್ನು ಕೊಡ್ತಿರುವಂತಹ ಅಪ್ಲಿಕೇಶನ್ಗಳು, ಅವೆಲ್ಲವೂ ಚೈನೀಸ್ ಅಪ್ಲಿಕೇಶನ್ಗಳು ನಮ್ಮ ಭಾರತದಲ್ಲಿ ಆಪರೇಟ್ ಆಗ್ತಿದ್ವು, ಆಯ್ತಾ. ಸೊ ಅದಕ್ಕೆ ರೈಡ್ ಮಾಡ್ತಾರೆ ಸುಮಾರು 22 ಜನ ನಮ್ಮ ಭಾರತೀಯರನ್ನ, ಅದಕ್ಕೆ ಏನು ಕೆಲಸ ಮಾಡ್ತಾ ಇರ್ತಾರೆ ಅವರನ್ನ ಅರೆಸ್ಟ್ ಮಾಡಿರುವಂಥದ್ದು, ಮತ್ತು 3-4 ಜನ ಚೈನೀಸ್ ಸಿಟಿಸನ್ಸ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೊ ನೀವು ನಂಬಲ್ಲ, ಸುಮಾರು 500 ಕೋಟಿ ನಮ್ಮ ಭಾರತೀಯರ ದುಡ್ಡನ್ನು ಸ್ಕ್ಯಾಮ್ ಮಾಡಿ ಚೈನಾಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 500 ಕೋಟಿ ರೂಪಾಯಿ. ನನಗೆ ಎಷ್ಟು ಮೇಲ್ಸ್ ಬರ್ತಾ ಇತ್ತು ಅಂತ ಅಂದರೆ, ಈ ರೀತಿ ಸ್ಕ್ಯಾಮ್ ಮಾಡುವಂಥ ಫ್ರಾಡ್ ಅಪ್ಲಿಕೇಶನ್ಗಳು, ಲೋನನ್ನು ಕೊಡುವಂಥ ಅಪ್ಲಿಕೇಶನ್ಗಳು, ಹೆವಿ ಜನ, ನನಗೆ ಗೊತ್ತಿರೋರೆ ತುಂಬ ಜನಕ್ಕೆ ಈ ರೀತಿ ಫ್ರಾಡ್ ಅನ್ನು ಮಾಡಿಬಿಟ್ಟಿದ್ದಾರೆ, ಆಯಿತಾ. ಏನಾಗುತ್ತೆ ಅಂತ ಅಂದರೆ, ತುಂಬ ಜನ ಕಷ್ಟ ಇರುತ್ತೆ, ಎಮರ್ಜೆನ್ಸಿ ದುಡ್ಡಿನ ಅವಶ್ಯಕತೆ ಇರುತ್ತೆ, ಏನು ಮಾಡ್ತಾರೆ, ಬ್ಯಾಂಕ್ ಅವರಂತೂ ಲೋನ್ ಕೊಡಲ್ಲ, ಶ್ಯೂರಿಟಿ ಇಲ್ಲದೆ ಲೋನ್ ಕೊಡಲ್ಲ. ಇವ್ರೇನು ಮಾಡ್ತಾರೆ, ಇನ್ಸ್ಟಂಟಾಗಿ ದುಡ್ಡು ಬೇಕಲ್ವಾ. ಸೊ ಈ ರೀತಿ ಫ್ರಾಡ್ ಅಪ್ಲಿಕೇಶನ್ಗಳು, ಚೈನೀಸ್ ಅಪ್ಲಿಕೇಶನ್ಗಳ ಮೋರೆ ಹೋಗ್ತಾರೆ, ಆಯಿತಾ. ಸೊ ಏನಾಗುತ್ತೆ, ಕೆಲವು ಜನ ಈ ರೀತಿ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ಕೋತಾರೆ, ಅಪ್ಲೈ ಮಾಡ್ತಾರೆ, ಅದೇನು ಕೇಳೋದ ಡಾಕ್ಯುಮೆಂಟ್ನ ಜಸ್ಟ್ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ ಅಷ್ಟೇ, ಅದು ಹಾಕಿದ್ರೆ ಪಟ್ ಅಂತ ನೆಕ್ಸ್ಟ್ ಸೆಕೆಂಡು ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ನೀವೆಷ್ಟಕ್ಕೆ ಅಪ್ಲೈ ಮಾಡ್ತೀರಾ, 5,000ಕ್ಕೆ ಅಪ್ಲೈ ಮಾಡ್ತೀರಾ ಲೋನ್ಗೆ, ಅದು ನಿಮ್ಗೆ 2,500 ಅಥವಾ 3,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತಾರೆ, ಮುಂಚೆನೇ 2,000 2,500 ಬಡ್ಡಿಯನ್ನು ಕಟ್ ಮಾಡ್ಕೊಂಡು ಉಳಿದಿದ್ದಾಗ್ತಾರೆ. ಬಟ್ ನೀವು ಕಟ್ಬೇಕಾದ್ರೆ ಫುಲ್ ಕಟ್ಬೇಕು, ನೀವು 5,000 ಆ ರೀತಿ 10,000 ಅಪ್ಲೈ ಮಾಡ್ತೀರಾ, 5,000 ಅಥವಾ 5,500 8,000 ನಿಮ್ಮ ಅಕೌಂಟಿಗೆ ಹಾಕ್ತಾರೆ, ಉಳಿದಿದ್ದು 10,000 ಫುಲ್ ನೀವು ಕಟ್ಟಬೇಕು. ಸೊ ಆ ರೀತಿ ಆಯ್ತಾ, ಅವ್ರು ಜಾಸ್ತಿ ಲೋನ್ ಕೊಡಲ್ಲ, 5,000 10,000 ಸಣ್ಣ ಲೋನ್ ಕೊಡ್ತಾರೆ ಅಷ್ಟೇ, ಆಯ್ತಾ. ಸೊ ಈ ರೀತಿ ಅದರಲ್ಲೂ ಫ್ರಾಡ್ ಆಯ್ತಾ. ನೋಡಿ, ಸ್ಟಾರ್ಟಿಂಗು ನೀವು 5,000 ತೊಗೊಂಡ್ರೆ ನಿಮ್ಮ ಅಕೌಂಟಿಗೆ ಹಾಕೋದೇ 2,500-3,000, ಬಟ್ ಕಟ್ಟಬೇಕಾದ್ರೆ ನೀವು ಫುಲ್ ಕಟ್ಟಬೇಕು, ಆಯಿತಾ. ಅವರು ಬರೀ 7 ದಿನ ಟೈಮ್ ಕೊಡೋದು ನಿಮಗೆ ದುಡ್ಡು ಕಟ್ಟೋದಕ್ಕೆ, 7 ದಿನ. 7 ದಿನಕ್ಕೆ ಎಷ್ಟು ಬಡ್ಡಿ ಕಟ್ಟಿದಂಗೆ ಆಯಿತು ಯೋಚನೆ ಮಾಡ್ಕೊಳ್ಳಿ ನೀವು. ಹತ್ತಿರ 30-40% ನೀವು ಬಡ್ಡಿ ಕಟ್ಟಿದಂಗೆ ಆಯಿತು ಬರೀ ಒಂದು ವಾರಕ್ಕೆ, ತಿಂಗಳಿಗೂ ಅಲ್ಲ, ಬರೀ ಒಂದು ವಾರಕ್ಕೆ. ನೀವು ದುಡ್ಡನ್ನು ಕಟ್ಟಿದ್ರೂ ಸಹ ಅವರು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ, ದುಡ್ಡೇ ಕಟ್ಟಿಲ್ಲ ನೀವು ಬಂದ್ಬಿಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮದು ಕಾಂಟ್ಯಾಕ್ಟ್, ನಿಮ್ಮ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಅಲ್ಲದೇ ಮಾತ್ರ, ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳೋ ಟೈಮಲ್ಲಿ ಎಲ್ಲ ಆಕ್ಸೆಸ್ಸು ಕೊಡ್ತೀರಾ, ನಿಮ್ಮ ಕಾಲ್ ಡೀಟೇಲು, ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲ ಆಕ್ಸೆಸ್ ತಗೋತಾರೆ. ಅದರಿಂದ ನಂಬರ್ ತೊಗೊಂಡು, ನಿಮ್ಮ ಫ್ರೆಂಡ್ಸ್ ನಂಬರ್ ತೊಗೊಂಡು ಅವರೆಲ್ಲರಿಗೂ ನಾವು ಮೆಸೇಜ್ ಮಾಡಿಬಿಡ್ತೀನಿ, ನಿನ್ನ ಫ್ರಾಡ್ ಅಂತ ಮೆಸೇಜ್ ಮಾಡ್ತೀನಿ, ನೀನು ಸ್ಕ್ಯಾಮರ್ ಅಂತ ಮೆಸೇಜ್ ಮಾಡ್ತೀನಿ ಅಂದ್ಬಿಟ್ಟು ನಿಮಗೆ ಎದುರಿಸಕ್ಕೆ ಶುರು ಮಾಡ್ತಾರೆ. ಅವರು ನೀನು ಸ್ಕ್ಯಾಮ್ ಮಾಡಿದ್ಯಾ, ಆ ರೇಪಿಸ್ಟು, ಆ ರೀತಿ ಎಲ್ಲ ಎದುರಿಸ್ತಾರೆ ತುಂಬ ಜನ. ಬ್ಲ್ಯಾಕ್ ಮೇಲ್ ಮಾಡೋದು, ದುಡ್ಡು ಕೊಟ್ಟಿಲ್ಲ ಅಂದರೆ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ತುಂಬ ಜನ ಪಾಪ ಎದುರುಕೊಂಡು ಕಂಪ್ಲೀಟಾಗಿ ದುಡ್ಡು ಕಟ್ಟಿದ್ರೂ ಸಹ ಎಕ್ಸ್ಟ್ರಾ ದುಡ್ಡು ಕಟ್ಟೋ ರೀತಿ ಮಾಡ್ತಾರೆ. ಇಲ್ಲೇ ಯಾವುದೋ ಒಂದು ಕಾಲೇಜಲ್ಲಿ ಮೊನ್ನೆ ಕೇಳಿಸ್ಕೊಂಡು ಕೇಳಿಲ್ಲೋ, ನ್ಯೂಸಲ್ಲಿ ಓದಿದೆ ನಾನು, ಈ ರೀತಿ ಲೋನ್ ಸ್ಕ್ಯಾಮರ್ಸ್ಗಳ ಕೈ ಸಿಗಾಕೊಂಡು ಪಾಪ ಅವನೇನೋ ಸೂಸೈಡೇ ಮಾಡ್ಕೊಂಡಂತೆ. ಸೊ ಈ ರೀತಿ ಎಲ್ಲ ಆಗಿಬಿಡುತ್ತೆ, ಅದು ಎಷ್ಟೋ ಜನ ಎದುರುಕೊಂಡೇ ಇದು ಮಾಡಿಬಿಡ್ತಾರೆ, ಕೊಟ್ಬಿಡ್ತಾರೆ, ಅವ್ರು ದುಡ್ಡು ಕಟ್ಟಿದ್ರಕ್ಕೂ ಸಹ ಎಕ್ಸ್ಟ್ರಾ ಕಟ್ಟಿರೋ ರೀತಿ ಮಾಡ್ಕೊಂಡ್ಬಿಡ್ತಾರೆ, ಆಯಿತಾ. ಸೊ ಈ ರೀತಿ ಬೇಜಾನ್ ಪ್ಲೇ ಸ್ಟೋರ್ ಓಪನ್ ಮಾಡಿದ್ರೆ ಬೇಜಾನ್ ಸ್ಕ್ಯಾಮಿಂಗ್ ಅಪ್ಲಿಕೇಶನ್ಗಳಿದ್ದಾವೆ ಇದರಲ್ಲಿ. ಸೊ ದಯವಿಟ್ಟು ಯಾರು ಕೂಡ ಈ ರೀತಿ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಹೋಗ್ಬಿಡಿ. ಅವರೆಲ್ಲ ಚೈನೀಸ್ ಇನ್ವೆಸ್ಟೆಡ್ ಅಪ್ಲಿಕೇಶನ್ಗಳು, ದುಡ್ಡನ್ನು ಚೈನದಿಂದ ತೊಗೊಂಬರ್ತಾರೆ, ಈ ರೀತಿ ಸ್ಕ್ಯಾಮ್ ಮಾಡ್ತಾರೆ, ಮತ್ತೆ ಚೈನಾಗೆ ಪ್ರಾಫಿಟ್ಟಿಂದ ಚೈನಾಗೆ ದುಡ್ಡನ್ನು ವಾಪಸ್ ಕಳಿಸ್ತಾರೆ. ಎಷ್ಟು ಸ್ಕ್ಯಾಮ್ ಮಾಡ್ತಾರೆ ಅಂತ ಅಂದರೆ, ನಮ್ಮ ಭಾರತ ಸರ್ಕಾರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು, ಸುಮಾರು 300-400 ಅಪ್ಲಿಕೇಶನ್ಗಳನ್ನು ಬ್ಯಾನ್ ಮಾಡುವ ಸಾಧ್ಯತೆ ಇದೆ ಅಂದ್ಬಿಟ್ಟು ಗೌರ್ಮೆಂಟ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಇದೀಗ ರೀಸೆಂಟಾಗಿ ಬಂದಿರುವಂಥ ನ್ಯೂಸ್ನ ಪ್ರಕಾರ, ನಮ್ಮ ಗೂಗಲ್ ಪ್ಲೇ ಸ್ಟೋರಿಂದ ಸುಮಾರು 2,000 ಲೋನ್ ಅಪ್ಲಿಕೇಶನ್ಗಳನ್ನು ನಮ್ಮ ಭಾರತದಿಂದ ಬ್ಯಾನ್ ಮಾಡಿರುವಂಥದ್ದು. 2,000 ಲೋನ್ ಅಪ್ಲಿಕೇಶನ್ಗಳು, ನಾನಿವತ್ತು ಸರ್ಚ್ ಮಾಡ್ತಾ ಇದ್ದೆ, ಇನ್ನೂ ಸಹ ಕೆಲವೊಂದು ಅಪ್ಲಿಕೇಶನ್ಗಳಿದ್ದಾವೆ, ಆಯಿತಾ. ಇನ್ನೂ ಆ ರೀತಿ ಫ್ರಾಡ್ ಮಾಡುವಂಥ ಅಪ್ಲಿಕೇಶನ್ಗಳಿದ್ದಾವೆ, ಹುಷಾರಾಗಿರಿ, ಆಯಿತಾ. 2,000 ಪ್ಲೇ ಸ್ಟೋರ್ನಲ್ಲಿ ಡಿಲೀಟ್ ಆಗಿರ್ಬೋದು, ಆಯಿತಾ. ಗೌರ್ಮೆಂಟ್ ತಲೆ ಬಂದ್ಬಿಟ್ಟಿದೆ, ಆಯ್ತು, ಗೌರ್ಮೆಂಟ್ನವ್ರು ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು, ಈ ರೀತಿ ಫ್ರಾಡ್ ಎಲ್ಲ ಆಗ್ತದೆ ಅಂತ. ಬಟ್ ಸ್ಟಿಲ್ ಅವ್ರು ಸ್ವಲ್ಪ ಹೋಲ್ಡ್ ಮಾಡ್ತಾರೆ, ಬಟ್ ಸ್ಟಿಲ್ ನೀವು ಕೂಡ ಹುಷಾರಾಗಿರಿ, ಆಯಿತಾ. ಲೋನ್ ಸಿಗುತ್ತೆ ಅಂದ್ಕೊಂಬಿಟ್ಟು, ಇನ್ಸ್ಟಂಟಾಗಿ ಲೋನ್ ಸಿಗುತ್ತೆ ಅಂದ್ಬಿಟ್ಟು ನೀವು ಆಸೆಯಿಂದ ಆ ರೀತಿ ಮಾಡಿಕೊಂಡು ಡಬಲ್ ತ್ರಿಬಲ್ ದುಡ್ಡು ಕಟ್ಟಬೇಕಾಗಿ ಬರ್ಬೋದು, ಆಯಿತಾ. ಸೊ ತುಂಬ ಕೇರ್ಫುಲ್ ಆಗಿರಿ. ಎಷ್ಟು ಮೇಲ್ ಬಂದಿತ್ತು ಗೊತ್ತಾ ನನಗೆ, ಸ್ಕ್ರೀನ್ಶಾಟ್ ಆಗ್ತಾ ಕೂತ್ಕೊಂಡ್ರೆ ಎಂಡ್ಲೆಸ್ಸು, 2 ವಿಡಿಯೋ ಮಾಡ್ಬೋದು, 2 ವಿಡಿಯೋ 3 ವಿಡಿಯೋ ಮಾಡ್ಬೋದು, ಅಷ್ಟು ಸ್ಕ್ರೀನ್ ಶಾಟ್ಸನ್ನು ನನಗೆ ಕಳಿಸ್ತಾರೆ. ಪ್ರತಿ ದಿನ ಬರ್ತಾವೆ ನನಗೆ ಇಮೇಲ್ಗೆ, ಈ ರೀತಿ ನನಗೆ ಸ್ಕ್ಯಾಮ್ ಆಗ್ತಾ ಇದೆ. ದುಡ್ಡು ಕಟ್ಟಿದ್ರು ಸಹ ಸ್ಕ್ರೀನ್ ಶಾಟ್ ಕಟ್ಟಿರೋ ಸ್ಕ್ರೀನ್ ಶಾಟ್ ಫುಲ್ ತೋರಿಸ್ತಾರೆ ನನಗೆ. ಕಟ್ಟಿದ್ರು ಸಹ ಇನ್ನೂ ನೋಟಿಸ್ ಕಳಿಸ್ತಾ ಇದ್ರೆ ಮನೆಗೆ, ನನಗೆ ನೋಟಿಸ್ ಬರ್ತದೆ. ಎದುರಿಸ್ತಾ ಇದ್ರೆ ನನಗೆ ಫ್ರೆಂಡ್ಸ್ಗೆಲ್ಲ ಕಾಂಟ್ಯಾಕ್ಟಿಗೆ ಕಾಲ್ ಮಾಡಿ ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಏನೋ, ಆಯಿತಾ. ಏನೇನು ಯಾವ ಲೆವೆಲ್ಗೆ ಎದುರಿಸ್ತಾರೆ ಅಂತಂದರೆ, ಪಾಪ ತುಂಬ ಜನ ಇನ್ನೋಸೆಂಟ್ ಇರೋರು ಎದುರುಕೊಂಡ್ಬಿಟ್ಟು ಕಟ್ಟಿರೋರು ಇದ್ದಾರೆ. ಇನ್ನೂ ಕೆಲವು ಜನ ರೆಬಲ್ಗಳು ಇರ್ತಾರೆ, ಆಯಿತಾ. ಆ ರೀತಿ ಎದುರಿಸಿದ ಮೇಲೆ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ಲೋನ್ ತೊಗೊಂಡು ಸ್ವಿಚ್ ಆಫ್ ಮಾಡಿರುವಂಥವರು ಫೋನ್ನ ಇದ್ದಾರೆ. ಸೊ ಅವ್ರು ಏನು ಮಾಡೋಕ್ಕಾಗಲ್ಲ, ನೀವು ಒಂದ್ಸಲ ಕೇಳ್ತಾರೆ, 2 ಸಲ ಕೇಳ್ತಾರೆ, ಸುಮ್ಮನಾಗ್ಬಿಡ್ತಾರೆ, ಇನ್ನೇನು ಮಾಡೋಕ್ಕಾಗುತ್ತೆ, ಮನೆಗೆ ಹುಡ್ಕೊಂಬಿಡ್ತಾರೆ, ಇನ್ನೇನು ಮಾಡೋಕ್ಕಾಗಲ್ಲ, ಆಯಿತಾ. ಸೊ ದಯವಿಟ್ಟು ಈ ರೀತಿ ಅಪ್ಲಿಕೇಶನ್ ಪ್ಲಸ್ ಪ್ರವಾಸಕ್ಕೆ ಹೋಗ್ಬೇಡಿ ನೀವು, ಆಯಿತಾ. ಮತ್ತು ಮಾಡಿದರೆ ಇನ್ ಕೇಸ್
ಅದಕ್ಕೇನು ಜಾಸ್ತಿ ದುಡ್ಡನ್ನು ಕಟ್ಟಿದ್ರೆ ಎದುರುಕೊಳ್ಳೋದಕ್ಕೆ ಹೋಗ್ಬೇಡಿ. ಏನಾಗ್ಬಿಡುತ್ತೆ ಅಂತಂದರೆ ಪ್ರಾಬ್ಲಮ್ಮು, ನಿಮ್ಮ ಸಿಬಿಲ್ ಸ್ಕೋರ್ಗೆ ಹೆವಿ ಎಫೆಕ್ಟ್ ಬೀಳುತ್ತೆ ರೀತಿ ಏನಾದರೂ ನೀವು ಎಲ್ಲ ಮಾಡಿದರೆ ಆಯಿತಾ, ಫ್ಯೂಚರ್ನಲ್ಲಿ ನಿಮಗೆ ಬ್ಯಾಂಕ್ಗಳು ಲೋನ್ನ ಕೊಡದೇ ರೀತಿಯೂ ಇರ್ಬೋದು. ಅದರಿಂದ ತುಂಬ ಕೇರ್ಫುಲ್ ಆಗಿರಿ, ಈ ರೀತಿ ಅಪ್ಲಿಕೇಶನ್ ಸವಾಸಕ್ಕೆ ಹೋಗ್ಬೇಡಿ. ಸೊ ಸದ್ಯಕ್ಕೂ ಅಂತ ಗೌರ್ಮೆಂಟ್ ಅವರು ಹೆವಿ ಆ್ಯಕ್ಷನ್ ತಗೋತಾ ಇದ್ದಾರೆ. ಸೊ ಎಲ್ಲ ಸೀಸ್ ಮಾಡಾಕಿದ್ದಾರೆ, ಬಟ್ ಸ್ಟಿಲ್ ಇನ್ನೂ ಅಪ್ಲಿಕೇಶನ್ಗಳಾಗಲಿಲ್ಲನಲ್ಲ ಇದಾವೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ರಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.